ಸಂಸದ ಪ್ರಜ್ವಲ್ ರೇವಣ್ಣನವರಿಗೆ ಸಂಬಂಧಿಸಿದೆ ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ಇದೀಗ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸಾಗಿದೆ. ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಚುನಾವಣಾ ಸಂದರ್ಭದಲ್ಲಿ ಬಳಸ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ಸಂಸದ ಡಿಕೆ ಸುರೇಶ್ ಅವರು ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಹೊಳೆ ನರಸೀಪುರದ ತಮ್ಮ ನಿವಾಸ, ಹಾಸನದ ನಿವಾಸ ಮತ್ತು ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣನವರು ಮಹಿಳೆಯರೊಂದಿಗೆ ಅಶ್ಲೀಲ ವಿಡಿಯೋವನ್ನು ಮಾಡಿಕೊಂಡು ದೌರ್ಜನ್ಯವನ್ನು ಎಸಗಿದ್ದಾರೆ ಎಂಬಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾವೀಗ ಏನು ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆ ಗ್ರಾಮದಲ್ಲಿರ್ತಕ್ಕಂತಹ ಅವರ ತೋಟದ ಬಳಿ ಇದ್ದೇವೆ. ನನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಹೊಳೆನರಸೀಪುರ ತಾಲೂಕಿನಲ್ಲಿರ್ತಕ್ಕಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಒಂದು 100 ಎಕರೆಯಲ್ಲಿ ಜಾಗದಲ್ಲಿರ್ತಕ್ಕಂತಹ ತೆಂಗು, ಸಪೋಟ ಮತ್ತು ಇನ್ನಿತರ ಹಣ್ಣುಗಳನ್ನ ಬೆಳೆದಿರ್ತಕ್ಕಂತಹ ತೋಟ. ಇದರಲ್ಲಿ ಸುಮಾರು ಹಸುಗಳನ್ನು ಕೂಡ ಇಲ್ಲಿ ಸಾಕೊಂಡು ಕೃಷಿ ಚಟುವಟಿಕೆಗಳಲ್ಲಿ ರೇವಣ್ಣನವರ ಕುಟುಂಬ ಪಾಲ್ಗೊಂಡಿದೆ. ಈ ತೋಟದ ಮಧ್ಯದಲ್ಲಿ ಅವರು ವಾಸ ಮಾಡಲಿಕ್ಕೋಸ್ಕರವಾಗಿ ಸುಮಾರು 4-5 ಮನೆಗಳನ್ನ ಕಟ್ಟಲಾಗಿದೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣನವರು ಮಹಿಳೆಯರನ್ನ ಕರ್ಕೊಂಡ್ಬಂದು ದೌರ್ಜನ್ಯವನ್ನ ಎಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಎಂಬಂತಹ ಗಂಭೀರ ಆರೋಪವನ್ನ ನಿನ್ನೆ ಸಂಸದ ಡಿಕೆ ಸುರೇಶ್ ಅವರು ಮಾಡಿದ್ರು. ಇದೀಗ ಎಸ್ಐಟಿ ತಂಡ ಈ ಒಂದು ಘಟನೆಯನ್ನ ಗಂಭೀರವಾಗಿ ಕೂಡ ಪರಿಗಣಿಸಿದ್ದು ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಅದೇ ರೀತಿಯಲ್ಲಿ ಹೊಳೆನರಸೀಪುರದ ನಿವಾಸ ಆಗಿರಬಹುದು ಮತ್ತು ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆಯಲ್ಲಿ ಇರತಕ್ಕಂತಹ ನಿವಾಸದ ಮೇಲೆ ಕೂಡ ಈಗ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳ ಮಾಜೂರನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಈಗ ನಿಚ್ಚಳ ಆಗ್ತಿರ್ತಕ್ಕಂಥದ್ದು. ಹೊಳೆನರಸೀಪುರದ ತಾಲೂಕಿನ ಪಡುವಲಿಪ್ಪೆಯಲ್ಲಿ ಇರತಕ್ಕಂಥ ಈ ಒಂದು ತೋಟದ ಮನೆಗೆ ಎಸ್ಐಟಿ ತಂಡ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಈಗ ಚರ್ಚೆಗೆ ಗ್ರಾಸ ಆಗ್ತಿದೆ. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣನವರು ಈಗ ದೇಶದಿಂದ ಹೊರಗೆ ಇರೋದ್ರಿಂದ ಬಂದ ನಂತರದಲ್ಲಿ ಈ ಒಂದು ಪಡುವಲಿಪ್ಪೆ ಗ್ರಾಮಕ್ಕೆ ಬಂದು ವಿಚಾರಣೆಯನ್ನು ಮಾಡ್ತಾರೋ ಅಥವಾ ಇಂದು ಅಥವಾ ನಾಳೆ ಈ ಒಂದು ಗ್ರಾಮಕ್ಕೆ ಬಂದು ವಿಚಾರಣೆಯನ್ನ ಮಾಡ್ತಾರೋ, ಇಲ್ಲಿ ನಡೆದಿರ್ತಕ್ಕಂಥ ವಿಡಿಯೋ ಎನ್ನಲಾದಂತಹ ಆರೋಪಕ್ಕೆ ಎಸ್ಐಟಿ ತಂಡ ಯಾವ ರೀತಿಯಾದ ವಿಚಾರಣೆಗೆ ಕೈಗೊಳ್ಳುತ್ತೆ ಎಂಬುದು ಈಗ ಕುತೂಹಲಕಾರಿ ಅಂಶ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.